ಸ್ಟೂಡೆಂಟ್ಸ್ ಫೋರ್ತ್ ಸೆಮಿಸ್ಟರ್ ಬಿಕಾಂಗೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಾಸ್ಟ್ ಶೀಟ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಪ್ರಾಬ್ಲಮ್ ಇದೆ. ಇದು 2014 ಅಲ್ಲಿ ರಿಪೀಟ್ ಟೆಸ್ಟ್ ಪೇಪರ್ ಇದು, 90 ಮಾರ್ಕ್ಸ್ ಇರೋರಿಗೆ ತುಂಬಾ ಈಸಿ ಆಗಿದೆ. ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಶೋಯಿಂಗ್ ಕಾಸ್ಟ್ ಪರ್ ಯೂನಿಟ್ ಅಂಡ್ ಪ್ರಾಫಿಟ್ಸ್. ರಾ ಮೆಟೀರಿಯಲ್ ಕನ್ಸ್ಯೂಮ್ 80,000, ಡೈರೆಕ್ಟ್ ವೇಜಸ್ 48,000, ಮಷೀನ್ ಆರ್ಸ್ ವರ್ಕ್ 8,000 ಅವರ್ಸ್, ಮಷೀನ್ ಆರ್ ರೇಟ್ ಈಸ್ 4 rupees, ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್, ಸೆಲ್ಲಿಂಗ್ ಓವರ್ ಹೆಡ್ ₹150 ಪರ್ ಯೂನಿಟ್, ಯೂನಿಟ್ ಪ್ರೊಡ್ಯೂಸ್ 4,000 ಯೂನಿಟ್ಸ್, ಯೂನಿಟ್ ಸೋಲ್ಡ್ 3,600 ಅಟ್ ₹50 ಪರ್ ಯೂನಿಟ್ ಪರ್ ಈಚ್ ಅಂತ ಹೇಳಿದ್ದಾರೆ. ಈಗ ನಾನು ಅವಾಗ್ಲೇ ಹೇಳಿದಾಗೆ ಯಾವಾಗ್ಲೂ ಅಷ್ಟೇ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಕಾಸ್ಟ್ ಅನ್ನ ನಾವು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳಿ ಒಂದು 3-4 ಎಲಿಮೆಂಟ್ಸ್ ನ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಪ್ರೈಮ್ ಕಾಸ್ಟ್ ಒಂದು ಮೊದಲನೇದು. ಪ್ರೈಮ್ ಅಂದ್ರೆ ಏನು? ಪ್ರೈಮರಿ ಕಾಸ್ಟ್ ಅಂದ್ರೆ ಮೇನ್ ಕಾಸ್ಟ್. ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಏನೇನ್ ಖರ್ಚಾಗುತ್ತೆ? ನಮಗೆ ರಾ ಮೆಟೀರಿಯಲ್ ಖರ್ಚಾಗುತ್ತೆ, ಲೇಬರ್ ಇದ್ದರೆ ಲೇಬರ್ ಗೆ ವೇಜಸ್ ಕೊಡಬೇಕಾಗುತ್ತೆ, ಇನ್ ಇತರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕರೆಕ್ಟಾ? ಇವು ಮೂರನ್ನು ಸೇರಿಸಿದ್ರೆ ಬರೋದೇ ಪ್ರೈಮ್ ಕಾಸ್ಟ್. ನಮಗೆ ಕ್ವಶನ್ ಅಲ್ಲಿ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ಅಂತ 80,000 ಕೊಟ್ಟಿದ್ದಾರೆ. ಕರೆಕ್ಟಾ? ನೋಡಿ, ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋದು ಒಟ್ಟು 4,000 ಯೂನಿಟ್. ಓಕೆನಾ? 80,000 ರೂಪಾಯಿ 4,000 ಯೂನಿಟ್ ಪ್ರೊಡ್ಯೂಸ್ ಮಾಡೋಕ್ಕಾದ್ರೆ ಒಂದು ಯೂನಿಟ್ ಗೆ ಎಷ್ಟು ಖರ್ಚಾಗುತ್ತೆ? 20 rupees. ನಾವು ಟೋಟಲ್ ಕಾಸ್ಟ್ ಮತ್ತೆ ಪರ್ ಯೂನಿಟ್ ಅಂತ ಹಾಕ್ತೀವಿ. ಇದು 4,000 ಯೂನಿಟ್ ಗೆ ಎಷ್ಟು ಆಗುತ್ತೆ ಅಂತ ಹಾಕ್ಕೊಂಡಿದ್ದೀವಿ. ಇದು ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟಾಗುತ್ತೆ? ನೆಕ್ಸ್ಟ್ ಡೈರೆಕ್ಟ್ ವೇಜಸ್ 48,000 ಕೊಟ್ಟಿದ್ದಾರೆ ಕಾಲಮ್ ನಲ್ಲಿ. ಈ ಡೈರೆಕ್ಟ್ ವೇಜಸ್, ಓಕೆನಾ, ಈ ಯಾವ್ದೋ ಈ ಡೈರೆಕ್ಟ್ ವೇಜಸ್ 48,000 rupees ಏನ್ ಖರ್ಚಾಗುತ್ತೆ? ಅದು 4,000 ಯೂನಿಟ್ ಆದ್ರೆ ಒಂದ್ ಯೂನಿಟ್ ಎಷ್ಟ್ ಆಗುತ್ತೆ? 12 rupees ಖರ್ಚಾಗುತ್ತೆ. ಅಲ್ಲಿಗೆ ನಮ್ಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಅದಕ್ಕೆ ನಾವು ರಾ ಮೆಟೀರಿಯಲ್ಸ್ ಮತ್ತೆ ಡೈರೆಕ್ಟ್ ವೇಜಸ್ ಎರಡನ್ನು ಸೇರಿ ಏನಂತ ಹೇಳಿದೀವಿ? ಪ್ರೈಮ್ ಕಾಸ್ಟ್ ಅಂತ ಕರೀವಿ. ಈ ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಿದ್ವಿ. ಸರ್, ಓವರ್ ಹೆಡ್ಸ್ ಅಂದ್ರೆ ಏನು? ಫ್ಯಾಕ್ಟರಿನಲ್ಲಿ ಆಗ್ತಕ್ಕಂತ ಎಲ್ಲ ಎಕ್ಸ್ಪೆನ್ಸಸ್ ನ ಓವರ್ ಹೆಡ್ಸ್ ಅಂತ ಕರೀತೀವಿ. ಫ್ಯಾಕ್ಟರಿ ಏನೇ ಆದ್ರು ನೋಡಿ, ಮೇಜರ್ ಆಗಿ ಫ್ಯಾಕ್ಟರಿ ಏನಪ್ಪ ಇರುತ್ತೆ? ಮೆಷಿನರಿ ಇರುತ್ತೆ. ಮೆಷಿನರಿ ರನ್ ಆದ್ರೆ ಓಡಿದ್ರೆ ಒಂದಷ್ಟು ಖರ್ಚಾಗುತ್ತೆ. ನಮ್ ಕ್ವಶನ್ ಅಲ್ಲಿ ಒಟ್ಟು ಎಷ್ಟು ಮಷೀನ್ ಅವರ್ ಆಗಿದೆಯಂತೆ? 8,000 ಮಷೀನ್ ಅವರ್ಸ್ ಆಗಿದೆಯಂತೆ. ಆ 8,000 ಮಷೀನ್ ಅವರ್ಗೆ ಎಷ್ಟು ಖರ್ಚಾಗಿದೆ ಅಂತ ಕೊಟ್ಟಿಲ್ಲ. ಆದ್ರೆ 1 hour ಮಷೀನ್ ಓಡೋದ್ರೆ 4 rupees ಖರ್ಚು ಬರುತ್ತಂತೆ. ಹಾಗಾದ್ರೆ ನಾವು ಒಟ್ಟು 8,000 ಅವರ್ ನ ಮಷೀನ್ ನ ರನ್ ಮಾಡಿದೀವಿ, 32,000 rupees ಖರ್ಚಾಗಿದೆ. ಈ 32,000 rupees ಮಷೀನ್ ಅವರ್ ಕಾಸ್ಟ್ ಏನಿದೆ? ಅದು 4,000 ಯೂನಿಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದ್ ಯೂನಿಟ್ ಎಷ್ಟು ಖರ್ಚಾಯ್ತು? 8 rupees ಖರ್ಚಾಗುತ್ತೆ. ಅಲ್ಲಿಗೆ ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಿದ್ರೆ ಬರೋದೇ ಫ್ಯಾಕ್ಟರಿ ಕಾಸ್ಟ್. ಈ ಫ್ಯಾಕ್ಟರಿ ಕಾಸ್ಟ್ ಗೆ ಆಫೀಸ್ ಓವರ್ ಹೆಡ್ಸ್ ನ ಆಡ್ ಮಾಡ್ತೀವಿ. ಆಫೀಸ್ ಓವರ್ ಹೆಡ್ ಅಂದ್ರೆ ಏನು? ಆಫೀಸ್ ನಲ್ಲಿ ಆಗುವಂತ ಖರ್ಚುಗಳು, ಎಕ್ಸ್ಪೆನ್ಸಸ್. ಓಕೆನಾ? ಅಲ್ಲಿ ಅವನೇ ಕೊಟ್ಟಿದ್ದಾನೆ ಏನಂತ? ಆಫೀಸ್ ಓವರ್ ಹೆಡ್ಸ್ ಆರ್ 10% ಆನ್ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳಿದ್ದಾನೆ. ಅಂದ್ರೆ ನಿಮಗೆ ಫ್ಯಾಕ್ಟರಿ ಕಾಸ್ಟ್ ಎಷ್ಟ್ ಆಗಿದೆ ಅದರ ಮೇಲೆ 10% ಅಂತ ಹೇಳ್ತಾರೆ. ಅಲ್ಲಿಗೆ 1,60,000 ಮೇಲೆ ಆನ್ 1,60,000 10% ಈಸ್ ದ ಆಫೀಸ್ ಓವರ್ ಹೆಡ್. 16,000 ಬಂತು. 16,000 4,000 ಯೂನಿಟ್ಸ್ ಆದ್ರೆ ಒಂದ್ ಯೂನಿಟ್ ಎಷ್ಟ್ ಆಗುತ್ತೆ ಅಂದ್ರೆ 4 rupees ಖರ್ಚಾಗುತ್ತೆ. ಬರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್. ನೋಡಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ವರ್ಗೂ ಮಾತ್ರನೇ ನಾವು ಡಿವೈಡೆಡ್ ಬೈ 4,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋದ್ರ ಮೇಲೆ ಮಾಡೋದು. ಇಲ್ಲಿಂದ ಕೆಳಗಡೆಗೆ ಈ 4,000 ಮರೆತೋಗ್ಬಿಡಬೇಕಾಗುತ್ತೆ. ಓಕೆನಾ? ಆಮೇಲೆ ಹೇಳ್ತೀನಿ ಯಾಕೆ ಅಂತ ಹೇಳಿ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನಾದ್ರೂ ಇದೆಯಾ ಪ್ರಾಬ್ಲಮ್ ನಲ್ಲಿ ನೋಡ್ಬೇಕು. ಅವ್ನು ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಮಾತ್ರನೇ ತಗೊಳ್ಬೇಕು. ಈ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಕರೆಕ್ಟಾ? ಹಾಗೆ ಏನು ಇಲ್ಲದೆ ಇರೋದ್ರಿಂದ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್. ಸರ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಏನ್ ಮಾಡೋದು? ನೀವೇನು ಮಾಡಕ್ ಹೋಗ್ಬಿಡಿ. ನೋಡಿ, ಕ್ವಶನ್ ಅಲ್ಲಿ ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರೋದು 4,000 ಅಂತೆ, ಸೇಲ್ ಮಾಡಿರೋದು 3,600 ಯೂನಿಟ್ ಅಂತೆ.
ನೋಡಿ ನಾವು ಎಲ್ಲಾ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿ ಎಲ್ಲಾ ಯೂನಿಟ್ಸ್ ಸೇಲ್ ಮಾಡಿದ್ರೆ ನಮ್ಮ ಹತ್ರ ಸ್ಟಾಕ್ ಏ ಉಳಿಯೋಲ್ಲ ಹೌದಾ ಕ್ಲೋಸಿಂಗ್ ಸ್ಟಾಕ್ ಏ ಇರಲ್ಲ ಆದ್ರೆ 4000 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ವಿ ಸೇಲ್ ಮಾಡಿರೋದು 3600 ಯೂನಿಟ್ ಈ 400 ಯೂನಿಟ್ ಎಲ್ಲೋ ಹೋಯ್ತು ಅಂದ್ರೆ ಗೋಡೌನ್ ಅಲ್ಲಿ ಇದೆ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಆ 400 ಯೂನಿಟ್ ದು ಎಷ್ಟು ದುಡ್ಡು ಆಗುತ್ತೆ ಸಿ ಈ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಏನಿದೆ ಇದು ಯಾವಾಗಲೂ ಅಷ್ಟೇ ಈ ಪ್ರಾಬ್ಲಮ್ ಅಲ್ಲಲ್ಲ ಎಲ್ಲಾ ಪ್ರಾಬ್ಲಮ್ ನಲ್ಲೂ ಕೂಡ ಈ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ನ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ಎಷ್ಟು ಬರುತ್ತೆ ಪರ್ ಯೂನಿಟ್ ಅದರಿಂದಾನೇ ಮಲ್ಟಿಪ್ಲೈ ಮಾಡ್ತೀವಿ ಯಾವಾಗಲೂ ಅಷ್ಟೇ ಆಲ್ವೇಸ್ ಆಲ್ವೇಸ್ ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ 400 ಯೂನಿಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ 400 ಯೂನಿಟ್ ಓಕೆನಾ 400 ಯೂನಿಟ್ 44 ರೂಪಾಯಿ ಪ್ರಕಾರ ಎಷ್ಟು ಬರುತ್ತೆ 17600 ರೂಪಾಯಿ ಬರುತ್ತೆ ಕರೆಕ್ಟಾ ನೀವು ಕೇಳಬಹುದು ಸರ್ ಯಾಕೆ ಓಪನಿಂಗ್ ಸ್ಟಾಕ್ ಗೆ ಕ್ಲೋಸಿಂಗ್ ಸ್ಟಾಕ್ ಗೆ ಪರ್ ಯೂನಿಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಅಡ್ಜಸ್ಟ್ಮೆಂಟ್ ಅದೇನದು ಅಡ್ಜಸ್ಟ್ಮೆಂಟ್ ಅದಕ್ಕೆ ನಾವು ಪರ್ ಯೂನಿಟ್ ಹಾಕಿಲ್ಲ ಅರ್ಥ ಆಗ್ತಿದ್ಯಾ ಸೊ ಈ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಿದ ಮೇಲೆ ನಮಗೆ ಏನು ಬರುತ್ತೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಬರುತ್ತೆ ಈ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ 176000 ಅಲ್ಲಿ 17600 ಹೋದ್ರೆ 158400 ಬರುತ್ತೆ ಅಲ್ಲಿಗೆ ನಾವಿಲ್ಲಿ 400 ಯೂನಿಟ್ ನ ಮೈನಸ್ ಮಾಡಿದೀವಿ 4000 ಅಲ್ಲಿ ಇನ್ನು ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿಂದ 3600 ಗೆ ಮಾಡಬೇಕು ಯಾಕೆಂದ್ರೆ 4000 ಪ್ರೊಡ್ಯೂಸ್ ಮಾಡಬೇಕು 400 ನ ಏನು ಮಾಡಿದೀವಿ ಮೈನಸ್ ಮಾಡಿದೀವಿ ಏನು ಮಾಡಬೇಕು ನಾವು 3600 ಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ ಅರ್ಥ ಆಯ್ತಾ ಬಲ ಈಗ ಓಕೆ ಯಾಕೆ ಅಂತ ನಿನ್ನ ಹತ್ರ ಕ್ವೆಶ್ಚನ್ ಇತ್ತು ಈಗ ಅದಕ್ಕೆ ಕ್ಲಾರಿಟಿ ಬಂದಿದೆ ಬಂದಿದ್ಯಾ ಓಕೆ ಈಗ 158400 ಅಂದ್ರೆ 3600 ಯೂನಿಟ್ ಆದ್ರೆ ಒಂದು ಯೂನಿಟ್ ಎಷ್ಟು ಆಯ್ತಪ್ಪ ನೋಡಿ ಇಲ್ಲೂ ಅಷ್ಟೇ ಬಂತು ಇಲ್ಲೂ ಅಷ್ಟೇ ಬಂತು ಅಡ್ಜಸ್ಟ್ಮೆಂಟ್ ಮಾಡದೇ ಇದ್ರು ಮಾಡಿದ್ರು ಏನು ಉಪಯೋಗ ಬರೋಲ್ಲ ಅರ್ಥ ಆಗ್ತಿದ್ಯಾ ಸೊ ಅದಕ್ಕೆ ನಾನು ಏನು ಮಾಡಿದೆ ಇಲ್ಲಿ ಎಷ್ಟು ಬರುತ್ತೆ ಯಾವಾಗಲೂ ಅಷ್ಟೇ ಬರ್ಬೇಕು ಇದು ಕ್ಲಿಯರಾ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ನಾವು ಸೆಲ್ಲಿಂಗ್ ಓವರ್ ಹೆಡ್ ಕೊಟ್ಟಿದ್ದಾನೆ ಅವನೇ ಹೇಳಿದ್ದಾನೆ ಸೆಲ್ಲಿಂಗ್ ಓವರ್ ಹೆಡ್ಸ್ 1.50 ರೂಪಾಯಿ ಪರ್ ಯೂನಿಟ್ ಸೋಲ್ಡ್ ಅಂತ ಹೇಳಿದ್ದಾನೆ ಅಂದ್ರೆ ಪ್ರತಿ ಯೂನಿಟ್ ಸೇಲ್ ಮಾಡಿದ್ರೆ 1 ರೂಪಾಯಿ ಖರ್ಚು ಬರುತ್ತೆ ಎಷ್ಟು ಯೂನಿಟ್ ಸೇಲ್ ಮಾಡಿದೀವಿ ಸಂಜೀವ್ ಸೆಲ್ಲಿಂಗ್ ಓವರ್ ಹೆಡ್ಸ್ 1 ರೂಪಾಯಿ 50 ಪೈಸೆ ಪರ್ ಯೂನಿಟ್ ಸೋಲ್ಡ್ ಅಂತ ಹೇಳಿದ್ದಾರೆ ನಾವು ಒಟ್ಟು ಎಷ್ಟು ಯೂನಿಟ್ ಸೇಲ್ ಮಾಡಿದೀವಿ ಅಲ್ಲಿಗೆ ಎಷ್ಟಾಯ್ತು 5400 ಆಯ್ತು ಕರೆಕ್ಟಾ ಹಾಗಾದ್ರೆ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೆ ಸೆಲ್ಲಿಂಗ್ ಓವರ್ ಹೆಡ್ ನ ಆಡ್ ಮಾಡಿದ್ರೆ 1,63,800 ಬರುತ್ತೆ ಹೆಂಗಿದ್ರು 1 ಯೂನಿಟ್ ಗೆ 1 ರೂಪಾಯಿ 50 ಪೈಸೆ ಅಂತ ಹೇಳಿದ್ದಾನೆ ಸೆಲ್ಲಿಂಗ್ ಗೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 45 ರೂಪಾಯಿ 50 ಪೈಸೆ ನೋಡಿ 1,63,800 ಎಷ್ಟು ಯೂನಿಟ್ ಗೆ ಅದು 3,600 ಯೂನಿಟ್ಸ್ ಗೆ ಹೌದಾ ಹಾಗಾದ್ರೆ ಪ್ರಾಫಿಟ್ ಗೊತ್ತಿಲ್ಲ ಹೆಂಗ್ ಕಂಡುಹಿಡಿಯೋದು ಪ್ರಾಫಿಟ್ ನ ನಮಗೆ ಒಂದು ಯೂನಿಟ್ ನ 50 ರೂಪಾಯಿಗೆ ಮಾರ್ತಾ ಇದೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ 3600 ಯೂನಿಟ್ 50 ರೂಪಾಯಿಗೆ ಮಾರಿದ್ರೆ 1,80,000 ಬರುತ್ತೆ 50 ರೂಪಾಯಿಗೆ ಮಾರುತ್ತೆ ಕರೆಕ್ಟಾ 50 ರೂಪಾಯಿ ಮೈನಸ್ 45 ರೂಪಾಯಿ 50 ಪೈಸೆ ಮಾಡಿದ್ರೆ ಎಷ್ಟು ಬಂತು 4 ರೂಪಾಯಿ ಬಂತು 180 ಮೈನಸ್ 163,800 ಮಾಡಿದ್ರೆ ಎಷ್ಟು ಬರುತ್ತೆ 16,200 ಬಂದ ಅವ್ನು ಕೇಳಿದ್ರೆ ಅದೇ ತಾನೇ ಕಾಸ್ಟ್ ಮತ್ತೆ ಪ್ರಾಫಿಟ್ ಎರಡು ಕೇಳಿದ್ದೇನೆ ಕಾಸ್ಟ್ ಬಂದಿದೆ ಟೋಟಲ್ ಕಾಸ್ಟ್ ಬಂದಿದೆ ಟೋಟಲ್ ಪ್ರಾಫಿಟ್ ಬಂದಿದೆ ಕ್ಲಿಯರಾ ಇದಕ್ಕೆ 6 ಮಾರ್ಕ್ಸ್ ಇದು 2014 ಕ್ವಶನ್ ಪೇಪರ್ 6 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಓಕೆನಾ ಟಾಪಿಕ್